ಇವರು ಅಚ್ಚುತ್ತು ಇಬ್ರು ನನಗೆ ಬಹಳ ಆತ್ಮೀಯರು. ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ಲಿ ಅಣ್ಣನ ಪಾತ್ರ ಮಾಡ್ತಾ ಇದ್ರು. ಸೊ ಅವರಿಬ್ರು ನನಗೆ ಅಣ್ಣನ ಸಮಾನರೇ. ಯಾಕಂದ್ರೆ ಆ ದಿನಗಳಲ್ಲಿ ನಾವು ಇನ್ನೂ ಫೀಲ್ಡ್ ಹೊಸಬ್ರು, ಅಥವಾ ಸಿನಿಮಾ ಬಗ್ಗೆ ಕ್ಯೂರಿಯಾಸಿಟಿ ಅಥವಾ ಈ ಕಲೆ ಬಗ್ಗೆ ಕ್ಯೂರಿಯಾಸಿಟಿ, ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ವಿ. ನಮ್ಮನ್ನೆಲ್ಲ ಒಂದು ರೀತಿ ಚೆನ್ನಾಗಿ ಗೈಡ್ ಮಾಡಿದಂಥವ್ರು, ಪ್ರೀತಿಯಿಂದ ನಮ್ಮನ್ನು ನೋಡ್ಕೋತಾರೆ. ಅಂದರೆ ಬೇಸಿಕಲಿ ಅವರು ತುಂಬ ಹಳಬರಾಗಿದ್ರು ಅಷ್ಟೇ, ಆಗಲಿ ಫೀಲ್ಡಲ್ಲಿ ಅಥವಾ ಅದ್ರಲ್ಲಿ ದೊಡ್ಡ ಹೆಸರು, ನಮ್ಮನ್ನು ಅಷ್ಟೇ ಈಕ್ವಲ್ ಆಗಿ ನೋಡೋದು. ಯಾಕಂದರೆ ತುಂಬ ಲೈಫಲ್ಲಿ ಮುಖ್ಯ ಏನಾಗುತ್ತೆ ಅಂದರೆ ಬೆಳೆದ ಮೇಲೆ ಎಲ್ಲರೂ ಪ್ರೀತಿ ನೋಡ್ಕೋತಾರೆ. ಯಾರು ಮುಂಚಿನ ದಿನ ನೀವೇನು ಆಗಿಲ್ದಿದ್ದಾಗೂ ಅದೇ ಗೌರವ ಕೊಟ್ಟಿರ್ತಾರೋ ಅವ್ರನ್ನ ನಾವು ಎಲ್ಲೇ ಹೋದರೂ ಮರಿಬಾರ್ದು. ಸೊ ಇವರು ಅವತ್ತು ಅಷ್ಟೇ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡಿದ್ರು, ಇವತ್ತಿಗೂ ಅಷ್ಟೇ ನಾವು ಪ್ರೀತಿ ವಿಶ್ವಾಸ ನೀಡಿದ್ದೀವಿ. ಸೊ ಅವ್ರ ಮಾತೇನೋ ಕೇಳಿದ್ರು, ಅವ್ರು ಕೇಳೋಕೆ ನಾವಿಲ್ಲ ಅನ್ನೋಕ್ಕಾಗೋದೇ ಇಲ್ಲ. ಅದಲ್ಲದೆ ನಾನೇನೇ ಕೇಳಿದ್ರು ಅವ್ರಿಲ್ಲ ಅಂದಿಲ್ಲ. ಫಾರ್ ಎಕ್ಸಾಂಪಲ್, ಒಂದ್ಸಲ ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರಕ್ಕೆ ವಾಯ್ಸ್ ಬೇಕಿತ್ತು ಶ್ಯಾಮ್ ಇದಕ್ಕೆ. ಸೊ ಸುಮ್ಮನೆ ಅವ್ರಿಗೆನಕೋ ಹಿಂಗೆ ಕೇಳಿದ್ರೆ ಅಣ್ಣ ಮಾಡ್ಬೋದಾ ಅಂತ ಪಟ್ಟ ಅಂತ ಬಂದು ಮಾಡಿಬಿಟ್ರು. ಅದೋಗ್ಲಿ ರಾಮಾಚಾರಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಯಲ್ಲಿ ಇವ್ರದ್ದು ಯಾವುದೋ ಒಂದು ಬಿಸಿಲಿದ್ರು, ಯಾವುದೋ ಶೂಟಿಂಗಲ್ಲಿದ್ರು, ಅಸೋಸಿಯೇಟ್ ಆಗಿದ್ರು ಇದರಲ್ಲಿ. ಸೊ ಡಬ್ಬಿಂಗ್ ಮಾಡ್ತಾ ಇದ್ರು, ಅಲ್ಲಿ ಯಾವುದೋ ಬ್ಯಾಕ್ಗ್ರೌಂಡ್ ಒಂದು ವಾಯ್ಸ್ ಬೇಕಿತ್ತು ಅಂದರೆ ಮುಂದಿನ ಗೀತೆ ಅಂತ ಹೇಳೋದು ಏನೇ ಕನ್ನಡ ತೀರ್ದು ಇದಾಗುತ್ತೆ, ಆ ವಾಯ್ಸ್ ಕೂಡ ಇವರೇ ಹೇಳಿದ್ದು. ಅಲ್ಲಿ ನಿಂತಿದ್ರು ಅಣ್ಣ ಬನ್ನಿ ಒಂದು ನಿಮಿಷ ಒಂದು ವಾಯ್ಸ್ ಕೊಡಿ ಅಂದ ತಕ್ಷಣ ನಡಿ ಎಂದು ಕೊಟ್ಟಿದ್ರು ಬಂದು. ಅಂದರೆ ಒಂದು ಕಲೆಗೆ ಒಂದು ಕಲಾವಿದನಿಗೆ ಅದು ಯಾವುದು ಇದಿರಲ್ಲ. ಸೊ ಅಷ್ಟು ಪ್ರೀತಿಯಿಂದ ಇರೋರು ಅವರು. ಒಂದು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದು ಒಂದು ವಿಶಿಷ್ಟವಾಗಿದೆ ಪ್ರಯತ್ನ, ನಮ್ಮ ಕರ್ತವ್ಯ ಆಗುತ್ತೆ ಬಂದು ನಿಂತ್ಕೊಳ್ಳೋವಂಥದ್ದು. ಸೊ ಆ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಿಜ ಓಬಿರಾಯನ್ ಕಾಲ ಪ್ರೀತಿ, ಪ್ಯೂರ್ ಪ್ರೀತಿ. ಸಿ ಹಂಗೆ ಒಂದು ನೀನು ಹೇಳಿದೆ ಆನ್ಸರು, ಈಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಹಿಂಗೆ ಅಂತ ಹೇಳೋದು ಬೇಡ, ಬೋರ್ ಆಗಿದೆ ಜನಕ್ಕೆ. ಪ್ರಶ್ನೆನೇ ಸ್ವಲ್ಪ ಹೋಗಿರ ಅನ್ಕೊಂಡು, ಬಟ್ ಇರಲಿ. ಅವ್ರೇನಂದರೆ ಅವ್ರ ಅಪ್ರೋಚ್ ಚೆನ್ನಾಗಿರ್ತಿತ್ತು. ಅಂದರೆ ಒಂದು ಪಾತ್ರನ ಹೆಂಗೆ ಅಪ್ರೋಚ್ ಮಾಡಬೇಕು, ಒಂದು ಸೀನ್ನ ಡೈರೆಕ್ಟ್ರಿಗೆ ಹೇಳಿದ್ರು ಅಂದ್ಮೇಲೂ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡೋರು. ಪ್ರತಿ ಆ್ಯಕ್ಟ್ರು ಪ್ರತಿಯೊಬ್ಬರು ಆ ಸೀರಿಯಲ್ಲಿದ್ದ ಆ್ಯಕ್ಟ್ರು ಪ್ರತಿಯೊಬ್ಬರು ಅವ್ರದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇದೆ ಪ್ರತಿಯೊಂದು ಸೀನಲ್ಲೂ. ಸೊ ಅದನ್ನೆಲ್ಲ ನೋಡಿ ಕಲ್ತಿದ್ದೀವಿ. ಆ್ಯಂಡ್ ಡೆಡಿಕೇಶನ್ ಬೇಸಿಕಲಿ ಎಷ್ಟು ಡಿಸಿಪ್ಲಿನ್ ಆಗಿರುತ್ತೆ. ಯಾಕೆಂದರೆ ಹೇಳಿಕೊಟ್ಟು ಯಾವತ್ತೂ ಮನುಷ್ಯನಿಗೆ ನಾವೇನು ಅಂತ ಇದು ಮಾಡೋಕ್ಕಾಗಲ್ಲ, ನಾವು ನಡ್ಕೊಳ್ಳೋ ರೀತಿಲಿ ತುಂಬ ಒಂದು ಮೆಸೇಜ್ ಕೊಡ್ಬೋದು. ಸೊ ಆ ರೀತಿ ಅವರು ಅವ್ರ ಡಿಸಿಪ್ಲೀನು ಇನ್ವಾಲ್ವ್ಮೆಂಟು ನಮಗೆಲ್ಲ ಸ್ಫೂರ್ತಿಯಾಗಿತ್ತು. ಸತ್ಯ ಹೇಳಬೇಕಂದ್ರೆ ನಾನು ಕೇಳಲೇ ಇಲ್ಲ ಅವ್ರು ಏನು ಕೇಳಿ ಏನಾಗ. ಆ್ಯಕ್ಚುಲಿ ನನಗೆ ಈ ಮುಹೂರ್ತನ ಈ ಟೈಟಲ್ ವಾಚ ಗೊತ್ತಿರಿ, ಬಂದ ತಕ್ಷಣ ಕೇಳಿದೆ ಏನಣ್ಣ ಈಗ ಏನಾಗಬೇಕು ಅಂತ. So that is the ನಾನು ಅದೇ ಹೇಳಿಲ್ವಾ, ವಾಟ್ಸಪ್ಪಲ್ಲಿ ಇವಾಗ ಬೇಕಾದ್ರೆ ಮೆಸೇಜ್ ವಾಟ್ ಎವರ್ ಮೇಕ್ಸ್ ಯು ಫೀಲ್ ಹ್ಯಾಪಿ ಆ್ಯಂಡ್ ಓಕೆ ಅಂತ ಕಳಿಸ್ತೀನಿ. ಅದಕ್ಕಿಂತ ಇದೇನು ನಾನು ಅದಕ್ಕೆ ಬೆಲೆ ಥ್ಯಾಂಕ್ಸ್ ಹೇಳೋದೆಲ್ಲ ತುಂಬ ಗೌಣ ಅನ್ಸ್ಬಿಡುತ್ತೆ, ಚಿಕ್ಕ ಪದ ಅಂತ ಅನ್ಸುತ್ತೆ. ಅಂದರೆ ಈ ಗೇಮ್ ಓನ್ಲಿ ಔಟ್ ಆಫ್ ಲವ್. ಸಿ ಐ ಥಿಂಕ್ ಅದೇ ಒಂದು ಸಿನಿಮಾ ಅಂದರೆ ಇವತ್ತು ಇಷ್ಟು ಕತೆಗಳು ಬಂದಿದೆ, ಇಷ್ಟೊಂದು ಸಿನಿಮಾಗಳು ಬಂದಿದೆ, ಇಷ್ಟೊಂದು ಭಾಷೆಯ ಸಿನಿಮಾ ಬರುತ್ತೆ. ಯಾವಾಗ ಒಂದು ಪೋಸ್ಟ್ರಲ್ಲಿ ನೀವು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಒಂದು ಟೈಟಲ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಡಿಸೈನಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಿರೋ, ಅವಾಗಲೇ ಸಿನಿಮಾ ಬೆಳೀತಾ ಹೋಗೋದು. ಸೊ ಇದು ಮೊದಲನೇ ಹೆಜ್ಜೆಯಲ್ಲೇ ಚೆನ್ನಾಗಿ ಇಂಪ್ರೆಸ್ ಮಾಡಿರೋ ಡೈರೆಕ್ಟ್ರು. ಆ ಟೈಟಲ್ ಆಗ್ಬೋದು ಅಥವಾ ಇವರ ಫೋಟೋ ಎಲ್ಲನೂ ಒಂದು ಭಾಳ ವಿಶಿಷ್ಟವಾಗಿದೆ. ಸಪ್ತಪದಿ ಆ ಸಿನಿಮಾ ಒಂದು ಬೇರೆನೇ ಕನೆಕ್ಷನ್ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಎಲ್ಲೋ ಒಂದು ಸಣ್ಣ ಹಿಂಟ್ ಇದೆ ಅದ್ರ ಬಗ್ಗೆ. ಒಂದು ಫೋಟೋಗ್ರಾಫರ್ ಒಂದು ಮದುವೆ ಬ್ಯಾಕ್ ಡ್ರಾಪ್ ಅಂದಾಗಲೇ ಅದ್ರ ಸಾಕಷ್ಟು ವಿಷಯಗಳು ಕಾಣಿಸುತ್ತೆ. ಸೊ ಅದೆಲ್ಲ ಪೋಸ್ಟಲ್ಲಿ ಹೇಳ್ತಾ ಇದೆ, ಎಲ್ಲೋ ಒಂದು ಸ್ಮಾಲ್ ಟೌನಲ್ಲಿ ನಡೆಯುವಂಥ ಕತೆ ಅಂತ ಕಾಣಿಸ್ತದೆ. ಸ್ಮಾಲ್ ಟೌನ್ ಕತೆಗಳು ತುಂಬಾ ವಿಶಿಷ್ಟವಾಗಿರುತ್ತೆ. ಸೊ ಅದೆಲ್ಲ ಪೋಸ್ಟಲ್ಲಿ ಹೇಳ್ತಿರ್ಬೇಕಂದ್ರೆ ಇಟ್ ಲುಕ್ಸ್ ಗುಡ್, ಅದು ಮುಖ್ಯ. ಒಂದು ಸುಮ್ಮನೆ ಏನೋ ಪೋಸ್ಟಲ್ಲೇ ಕತೆ ಹೇಳಿಲ್ಲ ಅಂದರೆ ಇವತ್ತು ಜನಕ್ಕೆ ಬೋರ್ ಬಂದು. ಇಡೀ ಚಿತ್ರರಂಗದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ಯಡಿಯೂರಪ್ಪನವ್ರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಅವರು ಮೊನ್ನೆ ಅಲ್ಲಿ ಕೇಳಿದಾಗಲೂ ಅವ್ರು ಇಮಿಡಿಯೇಟ್ ಹೇಳಿದ್ರು, ತಕ್ಷಣ ಮಾಡ್ತೀನಿ, ಈ ಬಜೆಟಲ್ಲೇ ಮಾಡಿಕೊಡ್ತೀನಿ ಅಂತ ಅಲ್ಲೇ ಹೇಳಿದ್ರು ಸ್ಟೇಜ್ ಮೇಲೆ. ಬಟ್ ಆಲ್ರೆಡಿ ಇವತ್ತು ಅನೌನ್ಸೇ ಆಗೋಯ್ತು, ಭಾಳ ಖುಷಿಯಾಯಿತು. ಅದೊಂದು ನಮ್ಮ ಉದ್ಯಮಕ್ಕೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ಶೂಟಿಂಗ್ ಮಾಡ್ತಾ ಇದ್ದಾಗ ಅನಿಸುತ್ತೆ ನಮಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮಗೆ ಚೆನ್ನಾಗಿದ್ದರೆ
ಎಲ್ಲೋ ಒಂದು ಅಟ್ಮಾಸ್ಫಿಯರ್ ಆ ಸಿನಿಮಾ ಕಲಿಕೆಗೆ ಒಂದು ಅವಕಾಶ ಸಿಗುತ್ತೆ, ಪ್ಲಸ್ ಒಂದು ದೊಡ್ಡದಾಗಿ ಯೋಚನೆ ಮಾಡೋದಕ್ಕೆ ಬೇಕಾಗುತ್ತೆ. ಏನಂದ್ರೆ ಇದೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ದೊಡ್ಡದಾಗಿ ಏನೋ ಯೋಚನೆ ಮಾಡಬೇಕು ಅಂದಾಗ ರೆಸ್ಟ್ರಿಕ್ಷನ್ಸ್ ತುಂಬ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದಷ್ಟು ವ್ಯವಸ್ಥೆ ಆಗಬೇಕು ಅನ್ನೋದು ನನ್ನ ಫೀಲ್. ಅಂದರೆ ಒಂದು ಎಜುಕೇಷನ್ ಥರ ಆಗಬೇಕಿದೆ. ನಾನು ಅವತ್ತಲ್ಲಿ ಹೇಳಕ್ಕೆ ಹೋದೆ ಏನಂದರೆ, ಒಂದು ಸಾಫ್ಟ್ವೇರ್ ಇಂಜಿನಿಯರು ಅದರಲ್ಲಿ ಏನೋ ಒಂದು 50,000 ಒಂದು 1,00,000 ತಿಂಗಳಿಗೆ ದುಡಿಬೋದು ಅಂತ ಒಂದು ನಂಬಿಕೆ ಬಂದ ತಕ್ಷಣ ತಂದೆ ತಾಯಂದ್ರೆಲ್ಲ ಮಕ್ಕಳನ್ನ ಅಲ್ಲಿಗೆ ಓದಿಸ್ತಾರೆ. ಆ್ಯಂಡ್ ಯಾವುದೇ 100,000 ಜನ ಬೇಕಾಗಿರೋ ಕಡೆ 100,000 ಜನ ರೆಡಿ ಆದರೆ ಯಾವುದೇ ಪ್ರೊಫೆಷನಲ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಈ ಸಿನಿಮಾ ಅನ್ನೋದು ಇವತ್ತು ಹೆಂಗಾಗಿದೆ ಅಂದರೆ, ನಿಮಗೆ ಎಲ್ಲ ಕಡೆ ಡಿಜಿಟಲ್ ರೆವಲ್ಯೂಷನ್ ನಡೀತಾ ಇದೆ. OTT ಪ್ಲಾಟ್ಫಾರ್ಮ್ಗಳಾಗ್ಬೋದು, ಟೆಲಿವಿಷನ್ ಆಗ್ಬೋದು, ಸಿನಿಮಾ ಅಥವಾ ಈ ಕಾಂಟೆಂಟ್ಗೆ ತುಂಬಾ ಅವಶ್ಯಕತೆ ಇದೆ. ಕ್ರಿಯೇಟಿವ್ ರೈಟರ್ಸ್ಗಳಾಗ್ಬೋದು, ಡೈರೆಕ್ಟರ್ಸ್ಗಳಾಗ್ಬೋದು, ಈ ಪ್ರೊಫೆಷನು ತುಂಬ ಚೆನ್ನಾಗಿ ಹೊಟ್ಟೆ ಸಾಕು ಅಂದರೆ ದುಡಿಮೆನೂ ಮಾಡಿಕೊಡುತ್ತೆ, ಪ್ಲಸ್ ಯಾರಿಗೆ ಕ್ರಿಯೇಟಿವ್ ಸ್ಟೆಪ್ ಇರುತ್ತೆ ಅವ್ರಿಗೆ ಒಂದು ಒಳ್ಳೆಯ ಪ್ರೊಫೆಷನ್ ಉದ್ಯಮ ಇದು. ಈ ಉದ್ಯಮ ಬೆಳಿಬೇಕಾದ್ರೆ ಈಗ ನಾವೆಲ್ಲರೂ ಅಷ್ಟೇ, ನಾವು ನೀವು ಎಲ್ಲರೂ ಇವತ್ತು ಏನು ಊಟ ಮಾಡ್ತಾ ಇದ್ದೀವಿ, ಬಟ್ ಇಸ್ ಬಿಕಾಸ್ ಆಫ್ ದಿಸ್ ಪ್ರೊಫೆಷನ್. ಇದನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು ಅಂದಾಗ ಸರ್ಕಾರ ಕೈ ಎತ್ಕೋಬೇಕಾಗುತ್ತೆ, ಇಲ್ಲ ಅಂದಾಗಲ್ಲ. ಆ್ಯಂಡ್ ಅದು ಸರ್ಕಾರದ್ದು ಏನಂದರೆ ಅದು ಮಾಡೋದ್ರಿಂದ ರೆವಿನ್ಯೂ ಈಕ್ವಿಟಿ. ಫಾರ್ ಎಕ್ಸಾಂಪಲ್ KGF ನಾವು ಬರೀ ನಮ್ಮ ರಾಜ್ಯದಲ್ಲದೆ ಬೇರೆ ರಾಜ್ಯಗಳಲ್ಲೂ ದುಡ್ಡು ತರಕ್ಕೆ ಮಾಡ್ತೀವಿ. ಅದು ಇನ್ಕಮ್ ಬಂದಮೇಲೆ ಟ್ಯಾಕ್ಸ್ ಕಟ್ಟೋದು ನಮ್ಮ ಸರ್ಕಾರಕ್ಕೆ ಕಟ್ತಾರೆ, ನಿರ್ಮಾಪಕರಾದರು. ಸೊ ರಿಟರ್ನ್ ಉದ್ಯಮನೂ ಬೆಳೆಯುತ್ತೆ, ಒಂದು ರೊಟೇಷನ್ ಆಗುತ್ತೆ. ಇವತ್ತು ಮನೆಯಲ್ಲಿ ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಯಾರೋ ಹಿರಿಮಗ ಇರ್ತಾನೆ, ಅವನು ಸಂಪಾದನೆ ಮಾಡ್ಕೊಂಡ್ಬರ್ತಾನೆ ಅಂದಾಗ ಅವನು ಚೆನ್ನಾಗಿ ಓದಿಸ್ತಾರೆ, ಎಲ್ಲ ಕಷ್ಟಪಟ್ಟು ಅವ್ನು ದುಡಿಯೋಕೆ ಶುರು ಆದರೆ ಇನ್ನೊಂದು 4 ಜನಕ್ಕೆ ಬೆನ್ನೆಲ್ಲಿ ಬರ್ತಾರೆ. ಹಂಗೆ ಒಂದೊಂದು ಉದ್ಯಮನೂ ಒಂದೊಂದು ಫೀಲ್ಡ್ನ ಸರ್ಕಾರ ಚೆನ್ನಾಗಿ ಮಾಡ್ಕೊಂಡ್ಬಂದಾಗ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗುತ್ತೆ. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್. ಆ್ಯಂಡ್ ದೊಡ್ಡದಾಗಿ ಎತ್ತಿದ್ದಾರೆ, ಬೇಗ ಕಾರ್ಯರೂಪದಲ್ಲಿ. ಯಾಕಂದ್ರೆ ತುಂಬಾ ಸಲ ಕೇಳಿದ್ದೀವಿ ಹೈದರಾಬಾದಿಗೆ ಹೋಗಿ ಬರ್ತಾ ಇದ್ದೀವಿ ಆ ತರದ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಅಥವಾ ಸ್ಟುಡಿಯೋ ಸಂಬಂಧಪಟ್ಟಾಗ ಆದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಸರಿ, ಇನ್ನೊಂದು ಪ್ರತಿ ಸರ್ಕಾರ ಬಂದಾಗ ಒಬ್ಬೊಬ್ಬರು ಒಂದೊಂದು ಕಡೆ ಯಾರು ಯಾರು ನನ್ನ ಪರ್ಸ್ನಲಿ ಕೇಳೋದಾದ್ರೆ, ಆಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡಿದೆ, ಅದು ಮಾತಾಡಿದ್ಮೇಲೆ ಅವತ್ತಿಗೆ ನಿಲ್ಲಿಸ್ತಿಲ್ಲ. ನಮ್ಮ ಅಶ್ವತ್ಥನಾರಾಯಣ ಅವರ ಹತ್ರ ನಾನು ಮಾತಾಡಿದೆ, ಎಲ್ಲ ಡಿಸ್ಕಸ್ ಡೀಪ್ ಆಗಿ ಇದು ಮಾಡಿದೆ. ಅವ್ರೇನು ಹೇಳ್ತಾರೆ, ಹೆಸರುಗಡ್ಡದ ಹತ್ರ ಒಂದು ತುಂಬ ಮುಂಚೆಯಿಂದ ಅದು ಒಂದು ಲ್ಯಾಂಡ್ ಇದೆ, ಅದನ್ನ ಮಾಡಬೇಕು, ಅದನ್ನ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತ. ಎನಿವೇಸ್ ನನಗೆ ಅಂದರೆ ಅದು ಒಳ್ಳೆ ಐಡಿಯಾನೇ, ಬಟ್ ಮೈಸೂರು ಇನ್ನೂ ಒಳ್ಳೆ ಐಡಿಯಾ ಆಗುತ್ತೆ ಅನ್ನೋದಕ್ಕೆ. ಯಾಕಂದರೆ ಸುತ್ತಮುತ್ತ ಬೇರೆ ಬೇರೆ ಹಳ್ಳಿ ಲೊಕೇಶನ್ಗಳಾಗ್ಬೋದು ಅಥವಾ ಜನಸಂಖ್ಯೆನೂ ಸ್ವಲ್ಪ ಕಮ್ಮಿ ಇರುತ್ತೆ, ಟ್ರಾಫಿಕ್ ಕಮ್ಮಿ ಇರುತ್ತೆ. ಸಿನಿಮಾ ದೃಷ್ಟಿಯಿಂದ ಈಗ ರೋಡ್ಗಳು ಡೆವಲಪ್ ಆದಮೇಲೆ ಒಂದೊಂದವರವ್ರಿಗೆ ಈಸಿಯಾಗಿ ಎಲ್ಲರೂ ತಲುಪ್ಕೋಬೋದು. ಆ್ಯಂಡ್ ಏನೋ ಒಂಥರ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಚೆನ್ನಾಗಿದೆ, ಮುಂಚೆಯಿಂದ ಸಿನಿಮಾಗೆ ಪೂರಕವಾಗಿದೆ. ಎನಿವೇಸ್ ಎಲ್ಲ ಒಂದು ಆಗಲಿ, ಈಗ ಒಂದಕ್ಕೆ ನಿಂತ್ಕೋಬೇಕು ಅಂತಿಲ್ಲ. ಬೇರೆ ದೇಶಗಳಲ್ಲಿ ನೋಡಿದ್ರೆ ಏನೋ ಒಂದು ಸ್ಟುಡಿಯೋ ಒಂದು ಕಡೆ ಅಂತಿರಲ್ಲ, ಇರಲಿ ನಮ್ಮ ರಾಜ್ಯಕ್ಕೆ ಒಂದು ಈಗ ಅವ್ರು ಎಲ್ಲಿ ಮಾಡ್ತಾರೋ ಮಾಡಲಿ ಮಾಡಿಕೊಡ್ಲಿ. ಕೇಳ ಇನ್ನೊಂದು ರೋಡ್ ಬರ್ತಾ ಇದೆ, ಡೈರೆಕ್ಟ್ ರೋಡ್ ಕೊಡ್ತೀವಿ, ಸೊ ಅದು ಇನ್ನೂ ಹತ್ತಿರ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇಲ್ಲಿ ಹೆಸರುಗಟ್ಟೆ ಟ್ರಾಫಿಕ್ ಇದಾಗ್ಬೋದು ಅಂತ ನಾನು ಪಾಯಿಂಟ್ ಡಿಸ್ಕಸ್ ಮಾಡಿದೆ ಎಲ್ಲರ ಹತ್ರ. ಬಟ್ ಎನಿವೇಸ್ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರು ಇದ್ದಾರೆ, ಎಲ್ಲರೂ ಡಿಸೈಡ್ ಮಾಡಿ ಎಲ್ಲಿ ಇದಾಗುತ್ತೆ ಅಂತ ನಿರ್ಧಾರ ತಗೊಳ್ಳಿ. ಬಟ್ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಷ್ಟು. KGF ಬಗ್ಗೆ ಆಮೇಲೆ ಮಾತಾಡ್ತೀನಿ, ಇವತ್ತು ಗೋಪಿರಾಯನ್ ಕತೆ ಬಗ್ಗೆ ಮಾತಾಡ್ತೀನಿ. ಬರುತ್ತೆ, ಈ ವರ್ಷನೇ ಬರುತ್ತೆ. ಬರ್ತ್ಡೇ ಈ ಸಲ ಮಾಮೂಲ ಈಗ ಸಿಂಪಲ್ ರಾಧಿಕಾ ಮಕ್ಕಳಿರೋದ್ರಿಂದ, ಪ್ಲಸ್ ಈಗ ನಿಮ್ಗೆ ಗೊತ್ತಿರೋ ಹಂಗೇನೆ ಇವಾಗ ತುಂಬಾ ಜನ ಸೇರೋದು ಅಥವಾ ನಾವು ಈ ಥರದ್ದು ಯಾವುದು ಮಾಡಬಾರ್ದು ನಿಮ್ಗೆ ಗೊತ್ತು, ಎಲ್ಲ ಕಡೆ ವೈರಸ್ ಇದಾಗ್ಬೋದು, ನೀವುಗಳೇ ಎಲ್ಲ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ಸೊ 100% ನಾವು ಇರಲ್ಲ ರಾಧಿಕಾ ಮನೆ ಹತ್ರ ಆಗಲಿ ಇದರಲ್ಲಿ ಜನರಲ್ಲಿ ಇರುತ್ತೆ ಸೆಲೆಬ್ರೇಷನ್, ಈ ಸಲ ಇರಲ್ಲ. ಸಪ್ರೇಟಾಗಿ ನಾವೆಲ್ಲಾದರೂ ಒಂದು ಸಂಜೆ ಈವ್ನಿಂಗ್ ಏನಾದರೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸರ್ ಹಾಗೆ ಹೇಳಿದ್ರೆ ಅದೇ ಜನ ಸೇರಬಾರ್ದು ಅಂತ ಕರೋನಾ ಬಗ್ಗೆ ಸಜೆಷನ್ ಏನಮ್ಮ, ಹೈಜೀನಿಕ್ ಆಗಿ ಇಟ್ಕೋಬೇಕು. ಅದಕ್ಕೆ ನಮ್ಮ ದೇಶದ್ದು ನಮಸ್ಕಾರ ತುಂಬ ಒಳ್ಳೆಯದು, ಶೇಕ್ ಹ್ಯಾಂಡ್ಗಳಿಗಿಂತ ನಮಸ್ಕಾರ ಕೊಡಿ ಅಂತಲೇ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಈಗ ನಿಮಗೆ ಏನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅನ್ಸಿದ್ರು ಇಮಿಡಿಯೇಟ್ ಚೆಕ್ ಮಾಡಿಸ್ಕೊಳ್ಳಿ, ಆಮೇಲೆ ಪಬ್ಲಿಕ್ ಪ್ಲೇಸ್ಗಳಿಗೆ ಹೋಗಿಬಿಡಿ, ರಜಾ ತಗೊಳ್ಳಿ, ಹಂಗಂತ ಸುಮ್ಮನೆ ಆಫೀಸ್ಗಳಿಗೆ ಇದು ಮಾಡಿಬಿಡಿ. ಮೊನ್ನೆ ಯಾರೋ ಒಂದು ಜೋಕ್ ಓದ್ದೆ, ನಾನು ಯಾವುದೋ ಒಂದು ಜೋಕ್ ಓದ್ದೆ, ನಮ್ಮ ಬಾಸಿಗೆ ರಜಾ ಅಂದರೆ ಕೆಮ್ಮೋರು, ಈಗ ನಾವು ಕೆಮ್ಮಲ್ಲ ಸಾಕು ರಜಾ ಕೊಡ್ತಾರೆ. ಇನ್ನೊಂದು ರೂಮರ್ ಇದೆ RR ರಿಲೀಸ್ ಡೇಟ್ಗೆ KGF ಬರುತ್ತೆ ಅಂತ. ಸೊ RR ಯಾರಮ್ಮ, ನಾವೇನು ದಡ್ರಮ್ಮ ಅಥವಾ ಯಾರೇನು ದಡ್ರ, ಯಾರು ದೊಡ್ಡ ಸಿನಿಮಾಗಳು ಏನಕ್ಕೆ ಅವ್ರು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನಾವು ಅವರು
ಮುಂಚೆಯಿಂದನೂ ಟಚ್ಚಲ್ಲಿ ಇದ್ದೀವಿ. ಸೊ ಏಪ್ರಿಲ್ ಅವ್ರು ಬರ್ತೀನಿ ಅಂದಾಗ ನನಗೆ ಹೇಳಿದ್ರು, ಮಾತಾಡಿದ್ರು, ಏಪ್ರಿಲ್ ಬರೋ ಚಾನ್ಸಸ್ ಇದೆ, ಎಷ್ಟು ಮುಂದಕ್ಕೆ ಮಾಡ್ಕೊಳ್ಳಿ ಪ್ಲಾನು ಅಥವಾ ನೀವು ಯಾವಾಗ ಪ್ಲಾನ್ ಮಾಡ್ತೀರಾ ಹೇಳಿ. ಆಮೇಲೆ ಈ ಥರ ಜುಲೈಗೆ ಹೋಗ್ತಾ ಇದ್ದೀವಿ ಅಂದಾಗಲೂ ಡಿಸ್ಕಸ್ ಮಾಡಿದ್ರು, ಮತ್ತು ಆರಾರು ಟೀಮ್ ಎಲ್ಲ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಸಿ, ಇಟ್ಸ್ ಎ ಪ್ಯಾನ್ ಇಂಡಿಯಾ ಫಿಲ್ಮ್, ಅವ್ರದ್ದಾಗ್ಬೋದು ನಮ್ದಾಗ್ಬೋದು, ಸೇಮ್ ಡಿಸ್ಟ್ರಿಬ್ಯೂಟರ್ ಎಂದಿಲ್ಲಿ ಅನಿಲ್ ತದಾನಿ. ಸೊ ಅವರೇ ಪ್ಲಾನ್ ಮಾಡ್ತಾರೆ, ಸೊ ಅವರೇ ನಮ್ಗೆ ಹೇಳ್ತಾ ಇದ್ದಾರೆ. ಆರ್ 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 ಈಗ ಸಂಕ್ರಾಂತಿಗೆ ಹೋಗೋದು ಮುಂಚೆನೇ ನಮ್ಗೆ ಗೊತ್ತಿತ್ತು, ಅಲ್ಲಿ ಹೋಗ್ತಾ ಇದ್ರೆ ನಿಮ್ದು ಯಾವಾಗಿರುತ್ತೆ ಏನು ಅಂತೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಟಾಪ್ ಲೆವೆಲಲ್ಲಿ ಹಂಗೆಲ್ಲ ಏನಿರಲ್ಲಮ್ಮ, ಸುಮ್ಮನೆ ಊಹಾಪೋಹಗಳು ತುಂಬ ಓಡ್ತಾ ಇರುತ್ತೆ, ನಾವು ನೋಡ್ಕೊಂಡು ಆಗ್ತಾ ಇರ್ತೀವಿ. ಅವ್ರದ್ದು ಸಂಕ್ರಾಂತಿ ಎಲ್ಲ ಬರ್ತದೆ ಅಲ್ಲ, ರಾಬರ್ಟ್ ಇವಾಗ ಇನ್ಯಾವ್ದು ಬರ್ತೈತೆ ಇಲ್ಲ ಇಲ್ಲ ಇಲ್ಲ, ಅದು ನಿಮ್ಗೆ ಜನವರಿ ಹೋಗ್ಬಿಟ್ಟಿದೆ ಅವ್ರದ್ದು. ಲಕ್ಷನ್ ಅವ್ರದ್ದು ಏಪ್ರಿಲ್ ಯಾವ್ದು ಯಾವ ಸಿನಿಮಾ ನಿಮ್ಗೆ ನಮ್ದು ಹೇಳ್ತೀವಿ ರಮ್ಮ, ಅದೊಂದು ಸೋಚಿದ್ವಿ, ನಮ್ದು ಇನ್ನು ಟೈಮ್ ಆಗುತ್ತೆ. ಅಷ್ಟು ಸುಲಭ ನನಗೆ ಕೆಲಸ ನಡೀತಾ ಇದೆ ಆಲ್ಮೋಸ್ಟ್ ಲಾಸ್ಟ್ ಶೂಟಿಂಗ್ ನೀವು ನೋಡೋದಾದ್ರೆ ಮೇಜರ್ ಕ್ವೆಶನ್ ಮುಗಿದಿದೆ. ಮಾತಾಡ್ತೀನಿ ಇವಾಗ ಏನಿದೆ, ಆಮೇಲೆ 15 ದಿನ ಇದ್ವಿ.